ನಮಸ್ಕಾರ ಎಲ್ಲರೂ. ಇವತ್ತಿನಾಗಲ್ಲಿ ನಾನು ನಿಮಗೆ ಕುಡಿತದ ಒಂದು ದುಷ್ಪರಿಣಾಮಗಳ ಬಗ್ಗೆ, ಅಂದರೆ ಕುಡಿತ ಅನ್ನೋ ಸಾರಿ ಕುಡಿತದ ದುಷ್ಪರಿಣಾಮ ಗೊತ್ತಿರುತ್ತೆ ಎಲ್ಲರಿಗೂ, ಅದನ್ನು ಆ ದುಷ್ಪರಿಣಾಮ ಆಗುವಂಥದ್ದು ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ ಈ ಒಂದು ಸಮಾಜದ ಪಿಡುಗನ್ನು ತಡೆ ಹಿಡಿಯೋದಕ್ಕೋಸ್ಕರ ಧರ್ಮಸ್ಥಳದ ಕ್ಯಾಂಪ್ ಇಟ್ಟಿರ್ತಾರೆ. ಧರ್ಮಸ್ಥಳದ ಕಡೆ ಎಷ್ಟು ತುಂಬ ಜಾಸ್ತಿ ಕುಡಿತಾರೆ ಅಥವಾ ಅವರು ಕುಡಿತನ್ನು ಬಿಡಿಸ್ಬೇಕು ಅಂತ ಹೇಳ್ಕೊಳ್ಳೋರು ಅಥವಾ ಕುಡಿತನ್ನು ಬಿಡಬೇಕಂತ ಹೇಳೋರು ಇಂಥವರೆಲ್ಲ ಆ ಕ್ಯಾಂಪಲ್ಲಿ ಸೇರ್ಕೊಳ್ಬೋದು. ಅದರಿಂದ ಕುಡಿತನ್ನು ಬಿಡ್ಬೋದು. ಆದರೆ ಎಲ್ಲೋ ಅಂದರೆ ಮನುಷ್ಯ ಯಾರಿಗೆ ಆಗಲಿ ಕಂಟ್ರೋಲ್ ಇರಬೇಕು. ಅದು ಆ ಕ್ಯಾಂಪಲ್ಲಿ ಕ್ಲಾಸ್ ತೊಗೊಂಡಾದ್ಮೇಲೆ ಹೊರಗಡೆ ಹೋದ್ಮೇಲೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು. ಅದರಿಂದ ಏನು ಪ್ರಯೋಜನ ಆಗುತ್ತಿಲ್ಲ. ಅಲ್ಲಿಗೆ ಅಲ್ಲಿ ಒಂದು ಕಂಟ್ರೋಲನ್ನು ತಂದಿರ್ತಾರೆ, ಅದನ್ನು ನಾವು ಅದು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಆ ಥರ ಇರಬೇಕು, ಇಲ್ಲಾಂದ್ರೆ ಮತ್ತೆ ವಾಪಸ್ ಅದೇ ದಾರಿಗೆ ಮತ್ತೆ ವಾಪಸ್ ಬರ್ತಾರೆ. ಹಾಗಾಗುತ್ತೆ. ಇನ್ನೊಂದೇನೆಂದರೆ ಒಂದು ಒಬ್ಬ ಕೂಲಿ ಮಾಡುವನು ಸಹ 500 ರೂಪಾಯಿ 600 ರೂಪಾಯಿ ಕಡಿಮೆ ಅಂದರೆ 500 ರೂಪಾಯಿ ದುಡಿದೇ ದುಡಿತಾನೆ. ನಾನವ್ರು ಇಲ್ಲ ಇವಾಗ 500 ರೂಪಾಯಿ ಅಂತೂ ದುಡಿತಾನೆ. 500 ರಿಂದ 700 ರೂಪಾಯಿವರೆಗೂ ದುಡಿತಾನೆ. ಅಂಥವರು ಏನಂದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ವಾಪಸ್ ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರ್ತಾರೆ. ಮನೆಗೆ ರೇಷನ್ ತರೋದಿಲ್ಲ, ಇನ್ನೊಂದಿಲ್ಲ, ಆ ದುಡ್ಡು ಬಂದಿರೋ ಕೂಲಿನ ಡ್ರಿಂಕ್ಸ್ ಮಾಡಿಕೊಂಡೇ ಬಂದಿರ್ತಾರೆ ಮನೆಗೆ, ದುಡ್ಡು ಖಾಲಿ ಮಾಡಿಕೊಂಡೇ ಬಂದಿರ್ತಾರೆ. ಇದರಿಂದ ಸಂಸಾರದಲ್ಲಿ ತುಂಬ ಕಷ್ಟ ಆಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಹೆಂಡತಿ ಮಕ್ಕಳಿಗೆ ಬಟ್ಟೆಗಳು, ಬಟ್ಟೆ ಇರೋದಿಲ್ಲ, ಖಾಲಿ ಚಪ್ಪಲಿ ಇರೋದಿಲ್ಲ, ತುಂಬ ಕಷ್ಟ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಕೆಲವರಂತೂ ರೋಡಲ್ಲಿ ಕುಡ್ದುಕೊಂಡು ಬಿಡುವಂಥದ್ದು, ಇನ್ನೊಬ್ರಿಗೆ ಕುಡಿದು ಜಾಸ್ತಿ ಕುಡಿದಾಗ ಇನ್ನೊಬ್ಬರ ಹತ್ರ ಗಲಾಟೆಗೆ ಹೋಗುವಂಥದ್ದು, ಹೀಗೆ ತುಂಬ ಅನಾಹುತಗಳ ಅನಾಚಾರಗಳು ಇಂಥದ್ದೆಲ್ಲ ನಡೆಯುತ್ತೆ ಈ ಕುಡಿತದಿಂದಾಗಿ. ಅತಿಯಾದ ಕುಡಿತ ಇಡೀ ಸಂಸಾರನೇ ಹಾಳು ಮಾಡುತ್ತೆ. ಅಂಥವರಿಗೆ ಇದು ತುಂಬ ಒಂದು ಒಳ್ಳೆಯದು ಅಂತ ಹೇಳ್ಬೋದು. ಇದಕ್ಕೆ ಸೇರಿಕೊಂಡವರಿಗೆ ಅಂಥವ್ರು ಏನಾದ್ರು ಇದ್ರೆ ಅಂದರೆ ಊರಿಗೊಂದು ಕ್ಯಾಂಪ್ ಬಂದಾಗ, ಈ ಥರ ಕ್ಯಾಂಪ್ ಬಂದಾಗ ಫುಲ್ ಅವ್ರಿಗೆ ನೀವು ಸಪೋರ್ಟ್ ಕೊಡಬೇಕಾಗುತ್ತೆ. ನಿಮಗೆ ನಿಮ್ಮ ಸಪೋರ್ಟ್ ಇದ್ದರೆ, ಊರಿನ ಜನರ ಸಪೋರ್ಟ್ ಇದ್ದರೆ ಅಷ್ಟೇ ಅದು ಕ್ಯಾಂಪ್ ಮಾಡೋದಕ್ಕೆ ಒಂದು ಇದಾಗುತ್ತೆ, ಸಪೋರ್ಟ್ ಸಿಕ್ಕಂಗಾಗುತ್ತೆ, ಇಲ್ಲಾಂದ್ರೆ ಕಷ್ಟ. ಹಾಗೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮದ ಜೊತೆ ಎಷ್ಟೋ ಸಂಸಾರಗಳು ಉಳಿತದೆ. ಈಗ ಅವನು ತಂದಿರುವಂಥ 500 ರೂಪಾಯಿ ಸಂಪಾದನೆ ಆದರೂ ಮನೆಗೆ ತಗೊಂಡು ಬಂದರೆ ಆ ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಖುಷಿ ಅನುಭವಿಸ್ಬೋದು, ಸಂತೋಷ ಸಿಗುತ್ತೆ ಆ ಸಂಸಾರದಲ್ಲಿ. ಇದೇ ಪೂರ್ತಿ ಖಾಲಿ ಮಾಡಿಕೊಂಡು ಕುಡ್ಕೊಂಡು ಬಂದು ಮನೆಗೆ ಬಂದು ಗಲಾಟೆ ಮಾಡೋದು ಹೊಡೆಯುವಂಥದ್ದು ಅಥವಾ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ಗಳು ಇದರಿಂದ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾನೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ, ಫುಲ್ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಕ್ಲಾಸ್ ನಡೆಯುವಾಗ ಅದಕ್ಕೆ ಅದು ಪರ್ಸ್ನಲ್ ವಿಷಯ ಆಗಿರುತ್ತೆ. ಕೆಲವರಿಗೆ ಅಲ್ಲಿ ಬಂದವರಿಗೆ ಏನೋ ಡ್ರಿಂಕ್ಸ್ ಬಿಡ್ಲಿಕ್ಕೆ ಅಂತ ಬಂದಿರ್ತಾರೆ, ಅವ್ರು ಪರ್ಸ್ನಲ್ ಆಗಿರುತ್ತೆ, ಅದು ಸ್ಪೀಚ್ ಕೊಡುವಾಗ ಅದು ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಆಗೋದಿಲ್ಲ. ಅಲ್ಲಿರೋ ಇನ್ನೊಬ್ಬರು ಸರ್ ಹತ್ರ ಅದರ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ, ಅದಕ್ಕೆ ಕೇಳ್ಕೊಂಡು ಬನ್ನಿ, ನೋಡ್ಕೊಂಡು ಬನ್ನಿ. ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. Thank you.
ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅನ್ಕೊಳ್ಬೋದು ಬರೀ ವಿಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ. ಜನ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಡ್ಬೇಕಾದ್ರೆ. ಅದು ಕೇಳಿಸ್ತದ ಇಲ್ವೋ ಗೊತ್ತಿಲ್ಲ. ಈಗ ನಾನು ಮಾತಾಡಿದ್ದೆ ಜನ ಇರಬೇಕಾದ್ರೆ ಸ್ವಲ್ಪ ಮಾತಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದೆ. ನೋಡ್ತಾ ಇರ್ತಾರಲ್ಲ. ಇವಾಗ ನಾನು ಮಂದಾರ್ತಿ ಅಂತ ಹೇಳಿಬಿಟ್ಟು ಧರ್ಮಸ್ಥಳ ಸಂಘದ ಅಂದರೆ ಇದಕ್ಕೇನು ಹೆಸರು ಹೇಳ್ತಾರೆ ಸರ್? ಮದ್ಯಪಾನ ಶಿಬಿರ. ಹಾಂ, ಶಿಬಿರದ ಮದ್ಯಪಾನದ ಅಂದರೆ ನಿಲ್ಲಿಸ್ಲಿಕ್ಕೆ ಸ್ಟಾಪ್ ಮಾಡಲಿಕ್ಕೆ ಇವರಿಗೆಲ್ಲ ಒಂದು ಶಿಬಿರ ಅಂತ ಮಾಡ್ಕೊಂಡಿರ್ತಾರೆ, ಗೊತ್ತಿರ್ಬೋದು ಎಲ್ಲರಿಗೂ. ಅದ್ರದ್ದು ಒಂದು ಯಾವ ಥರ ಗುಣ ಆಗ್ತಾರೆ ಈ ಕೆಲವರಿಗೆ? ನಾನು ಕೇಳಿದಾಗೆ ಕೆಲವರು ಗುಣ ಆಗ್ತಾರೆ ಸ್ವಲ್ಪ, ಆಮೇಲೆ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಹೇಳೋದು ಕೇಳಿದ್ದೀನಿ. ಹಾಗೆ ಇವ್ರ ಹತ್ರ ಸರ್ ಹತ್ರ ಇಲ್ಲಿ ಕೇಳಿಬಿಟ್ಟು ನಾವು ಯಾವ ರೀತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ, ಮತ್ತು ನೀವು ತಿಳಿದುಕೊಂಡಾಗುತ್ತೆ ಅಷ್ಟೇ. ಕೇಳ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಇದು ಶಿಬಿರದ ಹೆಸರೇನು ಸರ್? ಯಾವ ಸಂಘದಿಂದ ಸಂಘ ಅಂತ ಕೇಳಿದೆ, ಯಾವ ಸಂಘ ಅಂತ? ಧರ್ಮಸ್ಥಳ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಮಾತೃ ಶ್ರೀಮಾವತಿಯಮ್ಮನ ಅವರ ಮೂಲಕ ನಡೆಯುವಂಥ ಮಧ್ಯವರ್ಜನ ಶಿಬಿರ ಇದು ಆರಂಭ ಆಗಿ ಸಾಧಾರಣ 30 ವರ್ಷ ಆಯಿತು. 1991 ಆರಂಭ ಆಯಿತು. ಈಗ 1ನೇ ಶಿಬಿರದಿಂದ 1594 ಶಿಬಿರ ಇಲ್ಲಿ ನಡೀತಿದೆ. ಒಟ್ಟು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕಾಸರಗೋಡು ಸೇರಿ 135,000 ಜನ ಇವತ್ತು ಪಾನಮುಕ್ತರಾಗಿ ನೆಮ್ಮದಿ ಜೀವನವನ್ನು ಮಾಡ್ತಿದ್ದಾರೆ. ಖಂಡಿತವಾಗಿಯೂ ರಿಸಲ್ಟ್ 80% ರಿಸಲ್ಟ್ ನಮಗೆ ಇದೆ, ಇಲ್ಲಂತಲ್ಲ. ನೀವು ಹೇಳಿದ ಪ್ರಕಾರ ಒಂದು 20% ಹಿಂದೆ ಬೀಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಅವರು ಹೊರಗೆ ಹೋದ್ಮೇಲೆ ಅವರ ಸ್ನೇಹಿತರಿರ್ಬೋದು, ಬೇರೆ ಬೇರೆ ಅವರ ಸಹವಾಸ ದೋಷ ಇರ್ಬೋದು, ಇದರ ಮೂಲಕ ಅವರು ಹಾಳಾಗೋದ ಸಾಧ್ಯತೆ ಇದೆ. ಆದರೆ ಯಾವ ಸ್ಥಿತಿಯಲ್ಲಿದ್ದಂಥ ಒಬ್ಬ ಶಿಬಿರಾರ್ಥಿಯು ಈಗ ಬರುವಾಗ ಗೊತ್ತಿಲ್ಲದ ಬರ್ತಾರೆ, ಗೊತ್ತಿದ್ದು ಬರ್ತಾರೆ, ಅವರ ಸ್ಥಿತಿ ಸರಿ ಇರುವುದಿಲ್ಲ, ಅಂಥ ಮೂಮೆಂಟಲ್ಲಿದ್ದವರು ಇಲ್ಲಿ ಮನಸ್ಸನ್ನು ಕಂಪ್ಲೀಟ್ ಪರಿವರ್ತನೆ ಮಾಡಿ ಹೋಗ್ತಾರೆ. ಅವರ ಮನೆ ಹೆಣ್ಮಕ್ಳನ್ನು ನಾವು ಕರೆಸ್ತೇವೆ, ಮನೆಯಲ್ಲಿ ಸ್ವಲ್ಪ ಗಲಾಟೆ ಕಿರಿಕಿರಿ ಎಲ್ಲ ಆಗ್ತದೆ, ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಮನೆಯವ್ರು ಬರ್ತಾರೆ, ಮನೆಯವ್ರನ್ನೊಟ್ಟಿಗೆ ಕೂಸು ಊಟ ಮಾಡಿ ಅವರತ್ರಲ್ಲಿ ಮಾತಾಡಿಸಿ 8 ದಿನ ಆಗುವಾಗ ನಾಡಿದ್ದು 8ನೇ ತಾರೀಕು ಕಾರ್ಯಕ್ರಮ ಮುಗಿಯುತ್ತದೆ. ಅವತ್ತು 100% ಶಿಬಿರಾರ್ಥಿಗಳು ಕಂಪ್ಲೀಟ್ ಮನಸ್ಸನ್ನು ಚೇಂಜ್ ಮಾಡಿ ಇಲ್ಲಿ ಏನು ಇವತ್ತು ಹೋಗ್ತೇನೆ ಅನ್ನುವಂಥದ್ದು ಅವರು ಯೋಚನೆ ಮಾಡಿದಾರ. ನಾಡ್ದಾಗುವಾಗ ನಾನು ಹೋಗುವುದೇ ಇಲ್ಲ, ನಾನು ಇಲ್ಲೇ ಇರ್ತೇನೆ, ಇನ್ನೊಂದು 10 ದಿವಸ ಕ್ಯಾಂಪ್ ಮಾಡಿ ಅನ್ನುವಂಥ ಮನಸ್ಥಿತಿ ಅವರಿಗೆ ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ಸಾಗಿ ನಡೀತಿದೆ. ಈಗ ಇಲ್ಲಿ ಒಂದು ಕ್ಯಾಂಪ್ ಆದರೆ ಏಕಕಾಲದಲ್ಲಿ 7 ಕಡೆಯಲ್ಲಿ ಶಿಬಿರ ಆಗ್ತದೆ. ಇಡೀ ರಾಜ್ಯದಲ್ಲಿ ಕ್ಯಾಂಪ್ ಈಗ ನಡೀತಾ ಇದೆ, ಆಲ್ರೆಡಿ ಕ್ಯಾಂಪ್ ನಡೀತದೆ. ಹಾಗಾಗಿ ಜನರ ಒಳ್ಳೆ ಸಪೋರ್ಟ್ ಇದೆ, ಊರಿನವರ ಸಪೋರ್ಟ್ ಇದೆ. ಶಿಬಿರಾರ್ಥಿಗಳಿಗೆ ಒಂದು 60 ಜನ ಇಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗಿ ಇನ್ನು ಇವತ್ತು 3ನೇ ದಿವಸಕ್ಕೆ ಪ್ರಾರಂಭ ದಿವಸ ಸ್ವಲ್ಪ ಅಸ್ತವ್ಯಸ್ತ ಇತ್ತು, ಅಂದರೆ ಅವರ ಮನಸ್ಸಿತಿ ಸರಿ ಇರಲಿಲ್ಲ. ನಿನ್ನೆ ಸ್ವಲ್ಪ ಸರಿಯಾಯಿತು, ಇವತ್ತಿಗೆ 100% ಅವರ ಮನಸ್ಸು ಚೇಂಜಸ್ ಆಗ್ತಿದೆ. ನಾಳೆ ಮತ್ತಷ್ಟು ಅವರು ಬದಲಾಗ್ತಾರೆ, ಚೇಂಜಸ್ ಆಗ್ತಾರೆ. ಅವರ ವಿಶೇಷವಾದಂಥ ಭವಿಷ್ಯ ಮತ್ತು ಅವರ ಜೀವನ ಒಳ್ಳೆಯದಾಗಲಿಕ್ಕೆ ಅವರು ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಪಾನಮುಕ್ತ ಜೀವನ ಮಾಡಲಿಕ್ಕೆ ಅವರಿಗೆ ಧೈರ್ಯವನ್ನು ತಂದುಕೊಂಡಿದ್ದಾರೆ. ಇದು ಇವ್ರನ್ನ ಕರೆದುಕೊಂಡು ಬರುವ ರೀತಿ ಹೇಗೆ ಅಂತ? ಇವ್ರು ಅಂದರೆ ಸಡನ್ನ ಬರೋದಿಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ ಇವರು ಸಡನ್ನ ಬರೋದಿಲ್ಲ. ಡ್ರಿಂಕ್ಸ್ ಮಾಡಿದ್ಮೇಲೆ ಇವ್ರನ್ನ ಸ್ವಲ್ಪ ಫೋರ್ಸ್ ಮಾಡಿಯೇ ಕರ್ಕೊಂಡು ಬರಬೇಕಾಗತ್ತೆ, ಮತ್ತು ಮನೆಯವ್ರ ಮಾತನ್ನು ಸಹ ಕೇಳೋದಿಲ್ಲ ಅಂತ ಅವರು ಇದ್ದಾರೆ. ಅವ್ರನ್ನು ಕೆಲವರು ಸ್ವಾಹಿತ್ಯಲ್ಲಿ ಬಂದವರು ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಎಲ್ಲರೂ ಸ್ವಾಹಿತ್ಯಲ್ಲಿ ಬರಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಮನಸ್ಸು ಒಪ್ತಿರಲಿಲ್ಲ ಬರಲಿಕ್ಕೆ. ಅಂದರೆ ಅದು ಆಲ್ಕೋಹಾಲ್ ಅಂತ ಹೇಳಿದ್ರೆ ಆ ರಮಲ್ ಅಂತ ಹೇಳಿದ್ರೆ ಹಾಗೆ ಅವ್ರು ಕುಡಿದಾದ್ಮೇಲೆ ಮನಸ್ಸು ಅವ್ರದ್ದು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅವರು ತಪ್ಪಲ್ಲ, ಅದು ಈಗ ಇಷ್ಟು ಜನ ಇದ್ದರೆ ಇಷ್ಟು ಜನ ತಪ್ಪಲ್ವೇ ಅಲ್ಲ, ಅವರು ಬರಲಿಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಕೆಲವರು ಸುಳ್ಳೆಲ್ಲ ಕರ್ಕೊಂಡು ಬಂದಿದ್ದಾರೆ, ಕೆಲಸಿದೆ ಹಾಗೆ ಹೀಗೆ ಮತ್ತೊಂದು ಇನ್ನೊಂದು ಅಂತೇಳಿ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರ ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ಅವರಿಗೆ ಅದು ಹೇಳಿದ್ದೆ ಸರಿ ಅಂತಾಗಿದೆ. ಎಸ್, ನಾನು ಸುಳ್ಳೇಳಿ ಕರೆದ ಕಾರಣಕ್ಕಾಗಿ ನನ್ನ ಮನಸ್ಸು ಇವತ್ತು ಬದಲಾಗಿ ನಾನು ಇವತ್ತು ಚೇಂಜ್ ಆಗಲಿಕ್ಕೆ ಒಂದು ದಾರಿ ಆಗಿದೆ ಅನ್ನುವಂಥದ್ದು ಅವರಿಗೆ ಮನಸ್ಥಿತಿ ಆ ಮಟ್ಟಕ್ಕೆ ಅವರು ತಂದಿದ್ದಾರೆ. ನೀವು ಹೇಳಿದಷ್ಟು ದಿನ ಅವ್ರು ಇರ್ತಾರೆ ಅಥವಾ ತಪ್ಪಿಸ್ಕೊಂಡು ಹೋಗುವಂತ? ನೋ ಚಾನ್ಸ್, ನೋ ಚಾನ್ಸ್. ಜಾಗ್ರತೆ ಇದೆಯಾ ಅಂದ್ರೆ ಕಾಯುವಂತ ಸೆಕ್ಯೂರಿಟಿ ಇದೆ? ಅಂದ್ರೆ 3 ದಿವಸ ಮಾತ್ರ ಅವನ ಒಬ್ಬ ಅಮಲ ರೋಗಿಯ ಆಲ್ಕೋಹಾಲಿಕ್ ಪೇಷಂಟ್ನ ಬಾಡಿಯಿಂದ ಅಮಲನಂಶ ಹೊರಗೆ ಇಳಿದು ಹೋಗಬೇಕಂದ್ರೆ 72 ಅವರ್ಸ್ ಬೇಕು, 72-74 ಗಂಟೆ. ಅಲ್ಲಿವರೆಗೆ ಡೇಂಜರ್, ಯಾಕಂದ್ರೆ ಕ್ರೇವಿಂಗ್ ಆ ಸೆಳೆತ ಅವರ ಇರ್ತದೆ. ಅವ್ರು ಬೇಕಂತ ಹೋದ್ರೂ ಬೇಕಂತ ಹೋಗುದಲ್ಲ, ಅದು ಅವ್ರನ್ನ ಎಳೀತದೆ ಅಷ್ಟೇ. ಆ ಅಷ್ಟು ದಿನ ನಾವು ಈಗ ಕಂಟ್ರೋಲಲ್ಲಿ ಇಟ್ಟಿದ್ದೇವೆ, ಅಂದರೆ ಹೋಗುದಿಲ್ಲ ಪಾಪ. ಇವತ್ತು ನಾವು ಬೆಳಿಗ್ಗೆ ಡೋರ್ ಓಪನ್ ಮಾಡಿದ್ವಿ, 2 ದಿವಸಕ್ಕೆ ಯಾರು ಹೋಗುವಂಥ ಮನಸ್ಥಿತಿಯಲ್ಲಿಲ್ಲ. ಅವ್ರು ಅಷ್ಟೊಂದು ಪ್ರಾಮಾಣಿಕವಾಗಿ ಅವರು ಭಾಗವಹಿಸ್ತಿದ್ದಾರೆ.
ಹೋಗೋ ಮನಸ್ಸು ಯಾರು ಮಾಡಲಿಲ್ಲ ಇವತ್ತು ಅವರ ಬಾಡಿ ರಿಲ್ಯಾಕ್ಸ್ ಆಗಿದೆ ಆ ಕಾರಣಕ್ಕೆ ಇನ್ನೂ ಹೋಗೋದಿಲ್ಲ ಇನ್ನು 8 ದಿವಸ ಅವರು ಇಲ್ಲೇ ಇರ್ತಾರೆ ಊಟದ ವ್ಯವಸ್ಥೆ ಫುಡ್ಡಿಂದ ಎಲ್ಲ ವ್ಯವಸ್ಥೆಗಳೆಲ್ಲ ಇವರಿಗೆ ಕರೆಕ್ಟ್ ಸಮಯಕ್ಕೆ ಇದೆ ಅಂದ್ರೆ ಸಂಘದವರಿಂದನೇ ಇದೆ ಖರ್ಚು ಧರ್ಮಸ್ಥಳ ಪ್ಲಸ್ ಊರಿನ ಜನರ ಸಪೋರ್ಟ್ ಇಂದ ಆಗುವಂತಹ ಕಾರ್ಯಕ್ರಮ ಊರಿನ ಜನರು ಸೇರಿ ಧರ್ಮಸ್ಥಳ ನಾವೆಲ್ಲ ಸೇರಿ ಧರ್ಮಸ್ಥಳದ ಹೆಸರು ಪ್ಲಸ್ ಊರಿನವರ ಸಹಯೋಗ ಎರಡು ಜಂಟಿಯಲ್ಲಿ ನಾವು ಈ ಕ್ಯಾಂಪ್ ಅನ್ನು ಮಾಡ್ತೇವೆ ಹಾಗಾಗಿ ಊಟ ಉಪಚಾರ ಪ್ರತಿಯೊಂದು ವಿಚಾರ ಅವರಿಗೆ ಯಾವ್ದು ಯಾವ್ದು ಬೇಕು ಯಾವ್ಯಾವ ಸಮಯಕ್ಕೆ ಆ ಕ್ಲಪ್ತ ಸಮಯಕ್ಕೆ ನಾವು ಒದಗಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ ಇಲ್ಲಿ ಯಾರಿಗಾದ್ರೂ ಕೋಪ ಇದೆಯಾ ಕರ್ಕೊಂಡು ಬಂದಿದ್ದಕ್ಕೆ ಕೈ ಎತ್ತಿ ಇಲ್ವಾ ಬೇಜಾರಿಲ್ಲಲ್ಲ ನಿಮ್ಮ ಭವಿಷ್ಯ ನಿಮ್ಮ ಮುಂದಿನ ಫ್ಯೂಚರಿಗೋಸ್ಕರ ಮಾಡ್ತಾ ಇರ್ತಾರೆ ಅವರು ಅವರು ಕಷ್ಟಪಡ್ತಾ ಇರ್ತಾರೆ ಸಂಘ ಅಂತ ಹೇಳ್ತೀವಿ ನಾವು ಧರ್ಮಸ್ಥಳದವ್ರಿಂದ ಅಂತ ಹೌದಾ ಸರ್ ಥ್ಯಾಂಕ್ಸ್ ಸರ್ ಎಷ್ಟು ಹೇಳ್ಕೊ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದ ಒಂದು ಚಪ್ಪಾಳೆ ತಟ್ಟಿ ನೋಡುವ ಇನ್ನು ಡ್ರಿಂಕ್ಸ್ ಮಾಡೋದಿಲ್ಲ ಅನ್ನೋದಕ್ಕೆ ಸರ್ ಬಂದಿದ್ರೆ ಮನೆ ಊಟ ಮಾಡ್ತಾರೆ.